ನಾವು 19 ಶಾಸಕರಿದ್ದೇವೆ ಅಲ್ಲಿ ನಾಡಿನ ಸರ್ಕಾರದ ದೌರ್ಬಲ್ಯಗಳನ್ನು ಅಕ್ರಮಗಳನ್ನು ಹೊರಗೆ ತೆಗೀತಕ್ಕಂಥದ್ದಕ್ಕೆ ಅಲ್ಲಿ ನಾವು ವಿರೋಧ ಪಕ್ಷದಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇನೆ ಹಾಗಂತ ಹೇಳಿ ನಾನು ಅವರಿಗೆ ಅಡಿಯಾಳಾಗಿ ಇರ್ತೇನೆ ಅಂತ ಹೇಳಿಲ್ಲ ಅದರಿಂದ ಇಲ್ಲಿ ಪ್ರಶ್ನೆ ಯಾವುದೇ ಪಕ್ಷದ ಜೊತೆಗೆ ನಾವು ಭಿಕ್ಷೆ ಬಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ನಮ್ಮ ಹೋರಾಟ 2008 ನನ್ನ ಒಂದು ಪಕ್ಷದ ಜವಾಬ್ದಾರಿ ವಹಿಸ್ಕೊಂಡ ನಂತರ ನಾನೇನು ಯಾರ ಮನೆ ಬಾಗಿಲಿಗೆ ಹೋಗಿಲ್ಲ ನನ್ನನ್ನು ಬೇಕಾದಾಗ ಉಪಯೋಗ ಮಾಡ್ಕೊಂಡವ್ರು ಅವರುಗಳು ಈಗಲೂ ನಾನು ಯಾರ ಮನೆ ಬಾಗಿಲಿಗೂ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಎಷ್ಟು ದ್ರೋಹ ಮಾಡಿದ್ದಾರೆ ಅಷ್ಟೇ ದ್ರೋಹ ಬಿಜೆಪಿಯಿಂದಲೂ ಆಗಿದೆ ಪಾಪ ಎಂದಲೋ ಈಗ ಸಚಿವ ಇದೆ ಅಂತ ವಕೀಲರ ಜೊತೆ ಸಮಾಲೋಚನೆ ಮಾಡೋದಂತಲ್ಲ ಮೊನ್ನೆ ಹೋಗಿ ಮಹದಾಯಿ ಮೇಕೆದಾಟು ಅಪ್ಪರ್ ಭದ್ರ ಅಪ್ಪರ್ ಕೃಷ್ಣ ಏನೋ ನಡೆಸೋರಂತಲ್ಲ ವಕೀಲರ ಜೊತೆ ನೋಡೋಣ ಏನೇನು ಬರ್ತದೆ ಅಂತ ಸರ್ ಮೇಲ್ಮನೆಯಲ್ಲೂ ನಿಮಗೆ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ನೋಡಿ ಯಾವುದೇ ಸಮಿತಿ ಅಧ್ಯಕ್ಷ ಕೊಡಬಾರ್ದು ಜೆಡಿಎಸ್ ನಮಗೆ ನಾನು ಅದನ್ನೇ ಹೇಳಿದ್ದು ಜೆಡಿಎಸ್ ಪಕ್ಷವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳು ಅವರವರಿಗೆ ಬೇಕಾದಂಥ ಸಂದರ್ಭದಲ್ಲಿ ದುರುಪಯೋಗ ಪಡಿಸ್ಕೊಂಡಿರೋದು ಅವರುಗಳು ನಾವೆಲ್ಲ ದುರುಪಯೋಗ ಪಡಿಸ್ಕೊಂಡಿರೋದು ಈಗಲೂ ಇಷ್ಟೆಲ್ಲ ನಮ್ಮನ್ನು ದುರುಪಯೋಗ ದುರ್ಬಳಕೆ ಮಾಡಿದ್ರು ಈ ಪಕ್ಷ ಏಕಾಂಗಿಯಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನೈತಿಕತೆ ಇವತ್ತು ಇದೆ ನಾವು 19 ಸೀಟ್ ಗೆದ್ದಿರ್ಬೋದು ಮುಂದೆ ಇದೆ ನಿಮಗೆ ಬೇರೆ ಬದಲಾವಣೆ ಈಗಿನ ಕಾಂಗ್ರೆಸ್ ಸರ್ಕಾರದ ಧೋರಣೆ ಬಹುಶಃ ಮುಂದಿನ ಚುನಾವಣೆ ಈ ಪಕ್ಷ ಎಲ್ಲಿಗೆ ಹೋಗುತ್ತೆ ಅನ್ನಂತ ಕಾದ್ ನೋಡಿ ಸರ್ಕಾರ ಏನ್ ಮಾಡ್ತಾರೆ ಮಾಡ್ಲಿ ನೋಡೋಣ ಬನ್ನಿ ಉಳಿಸೋರು ಈಗ ರಾಜ್ಯ ಉಳಿಸ್ಲಿ ಅಂತಿದ್ದಾನೆ ಅವ್ರನ್ನ ಬಿಟ್ಟಿರೋದು ಈಗ ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ಜನ ಅಧಿಕಾರ ಕೊಟ್ಟಿದ್ರು ರಾಜ್ಯ ಉಳಿಸ್ಲಿ ಅಲ್ವಾ ಅಂತ ಕೊಟ್ಟವ್ರೆ ರಾಜ್ಯ ಉಳಿಸ್ತಾರೆ ದರೋಡೆ ಮಾಡ್ಕೊಂಡು ಹೋಗ್ತಾರೋ ಕಾದ್ ನೋಡೋಣ ಅಂತ ನಾನು ಮನೆ ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೊದಲು ಬಂದರು ಈ ದೇಶದ ಸಂಪತ್ತು ಏನು ಅಂತಕ್ಕಂಥದ್ದನ್ನು ರುಚಿ ತೋರಿಸಿದ್ರು ಆಮೇಲೆ ಬ್ರಿಟಿಷ್ ಮಹಾರಾಣಿ ಅಲ್ಲಿಂದ ರೆಪ್ರೆಸೆಂಟ್ಗಳು ಕಳಿಸಿದ್ರು ಆಮೇಲಿಂದ ಅಲ್ಲಿಂದ ದೋಚಕ್ಕೆ ಶುರು ಮಾಡಿದ್ರು ಬಿಟ್ಟು ಹೋಗ್ಬೇಕಾದ್ರೆ ಕಾಂಗ್ರೆಸ್ಗೆ ಕೊಟ್ಟು ಹೋಗವ್ರೆ ನೀವು ಮುಂದುವರ್ಸ್ಕೊಂಡ್ರಪ್ಪ ಅಂತೇವೆ ಡ್ಯೂಟಿ ಮಾಡಿ ಕೆಲಸ ಮಾಡಿ ಅಂತೇವೆ 75 ವರ್ಷದಲ್ಲಿ 50 ವರ್ಷ ಈ ದೇಶ ಆಳಿರೋದು ಇವರೇ 50 ವರ್ಷ ಇನ್ನೂ ಯಾತಕ್ಕೆ ಮತ್ತು ಜನಕ್ಕೆ ಊಟ ಮಾಡೋಕ್ಕೆ ಹಸುವಿನಲ್ಲಿ ಅವರೇ ಅಂತೇಳಿ ಅಕ್ಕಿ ಕೊಡ್ತಾ ಇದ್ದೀರಿ 50 ವರ್ಷ ಈ ದೇಶ ಆಳಿದವರು ಯಾರಿದಕ್ಕೆ ಕಾರಣ ಆಗಿದ್ರೆ ಜನಗಳನ್ನ ಇವತ್ತು ಭಿಕಾರಿಗಳ ಥರ ಇಟ್ಟಿರೋದು ಕಾಂಗ್ರೆಸ್ ಪಕ್ಷದ ಸಾಧನೆ ತಾನೆ ಲೆಟ್ ಅಸ್ ಸಿ ಐ ವಾಂಟೆಡ್ ಟು ಮೀಟ್ ಆ್ಯಕ್ಚುಲಿ ಐ ವಾಂಟ್ ಟು ಟೇಕ್ ದ ಟೈಮ್ ಬಿಕಾಸ್ ಸೆವೆರಲ್ ಡಾಕ್ಯುಮೆಂಟ್ಸ್ ಆರ್ ದೇರ್ ಹೌ ದಿವ್ ದೇ ವಿಲ್ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಆಲ್ ದೀಸ್ ಕರಪ್ಷನ್ ಇಶ್ಯೂಸ್ ಲೆಟ್ ಅಸ್ ಸಿ ಇವತ್ತು ಅವರ ಸಮಯ ಕೇಳಬೇಕಾಗಿದೆ ಹಲವಾರು ಡಾಕ್ಯುಮೆಂಟ್ಗಳು ಇದಕ್ಕೆ ಸಂಬಂಧಪಟ್ಟಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ ಮೆಟೀರಿಯಲ್ ಏನಿದೆ ಅದನ್ನು ಅವ್ರನ್ನ ತಲುಪಿಸ್ತಕ್ಕಂಥದ್ದಕ್ಕೆ ಹೋಮ್ ಮಿನಿಸ್ಟ್ರಿಗೆ ಮತ್ತು ಫೈನಾನ್ಸ್ ಪ್ರೈಮ್ ಮಿನಿಸ್ಟ್ರಿಗೆ ಸಮಯ ಕೇಳ್ತೀನಿ ಕರಪ್ಷನ್ ಬಗ್ಗೆ ಏನು ಚರ್ಚೆ ನಡೀತದೆ ನಿಜಕ್ಕೂ ಈ ರಾಜ್ಯದ ರೈತರ ಸಂಪತ್ತು ಈ ನಾಡಿನ ಕನ್ನಡಿಗರಿಗೆ ಒಂದು ಮಾತು ಹೇಳ್ತಾನೆ ಯಾವ ಸಿಂಗ್ನೂರು ವೆಸ್ಟ್ ಬೆಂಗಾಲು 5000 ಎಕರೆ ಫ್ಯಾಕ್ಟ್ರಿ ಹಾಕ್ಲಿಕ್ಕೆ ಹೋದಾಗ ಪ್ರಾರಂಭ ಆದಂಥ ಹೋರಾಟ ಮಮತಾ ಬ್ಯಾನರ್ಜಿ ಉದ್ಭವ ಅದರಲ್ಲಿ ಕರ್ನಾಟಕದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಆಗ್ತಾ ಇದೆ ಬರೀ ಇದು ಒಂದು ಯೋಜನೆ ಹೆಸರಿನಲ್ಲಿ ಕನ್ನಡಿಗರಿಗೆ ಏನಾಗಿದೆ ನನಗೆ ಗೊತ್ತಿಲ್ಲ ನನಗೆ ಕನ್ನಡಿಗರ ಸ್ವಾಭಿಮಾನ ಕನ್ನಡಿಗರ ಯೋಜನೆ ನಾವು ಕೇಳ್ತೀವಿ ನಾವು ನಾ ಸಿನಿಮಾದಲ್ಲಿ ಆ ಸ್ವಾಭಿಮಾನ ಎಲ್ಲ ಇತ್ತು ದೇವರೇ ಕಾಪಾಡೋದು ಲೂಟಿ ರೈತರ ಭೂಮಿ 2 ಲಕ್ಷ 5 ಲಕ್ಷ ರೂಪಾಯಿ ಅವ್ರು ಹೇಳಿದ ಕಡೆ ನೀವು ಭೂಮಿ ಕೊಡಬೇಕು ಅವನಿಗೆ ಇದಕ್ಕೆಲ್ಲ ಕಾರಣ ಕರ್ತಾರೆ ಯಾರು ಅವರು ಮಾಡಿರೋದು ಯಾರು ಇವತ್ತು ಒಂದೊಂದು ಎಕರೆ 30 ಕೋಟಿ 35 ಕೋಟಿ ರೈತನಿಗೆ 2 ಲಕ್ಷ ರೂಪಾಯಿ ಸಿಕ್ಕಿಲ್ಲ
ಮೂವತ್ತು ಇಪ್ಪತ್ತೇಳು ವರ್ಷ ಆಯಿತು, ಪ್ರಾಜೆಕ್ಟೂ ಇಲ್ಲ. ಇದು ಈ ರಾಜ್ಯದಲ್ಲಿ ನಡೀತಾ ಇರೋದು. ಅದಕ್ಕೆ ದೇವೇಗೌಡರಿಗೆ ಅದು ಯಾರು 2 ಕೋಟಿ ರೂಪಾಯಿ ದಂಡ ಬೇರೆ ಹಾಕ್ಬಿಟ್ರು. ಇದಕ್ಕೆ ಹೋರಾಟ ಮಾಡಿದ್ದೀವಿ. ರಾಜ್ಯದ ರೈತರನ್ನ ಉಳಿಸ್ಲಿಕ್ಕೆ ಹೋಗಿದ್ದಕ್ಕೆ ದೇವೇಗೌಡರಿಗೆ ಸಿಕ್ಕಿದ ಬಡವಳಿ 2 ಕೋಟಿ ದಂಡ. ಇದು ದೇಶ.